ತ್ರಿಶೂಲ ದೀಕ್ಷೆಯ ಹೆಸರಲ್ಲಿ ಶಸ್ತ್ರ ಹಂಚಿದೆ ಬಜರಂಗ ದಳ. ಹಿಂದೂ ಕಾರ್ಯಕರ್ತರಿಗೆ ಶಸ್ತ್ರವನ್ನು ಹಂಚಲಾಗಿದೆ. ಮಂಗಳೂರಿನಲ್ಲಿ ಬಜರಂಗ ದಳದ ವಿವಾದಾತ್ಮಕ ನಡೆ. ತ್ರಿಶೂಲ ದೀಕ್ಷೆಯ ಹೆಸರಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಶಸ್ತ್ರ ಹಂಚಿದೆ ಬಜರಂಗ ದಳ. ಈ ಮೂಲಕ ವಿವಾದಾತ್ಮಕ ನಡೆಯುತ್ತಿದೆ. ಚೂರಿ ಮಾದರಿಯ ತ್ರಿಶೂಲದಂತಹ ಶಸ್ತ್ರ ಅದನ್ನ ಬಜರಂಗ ದಳ ಹಂಚಿದೆ. ಆಯುಧ ಪೂಜೆಯ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ತ್ರಿಶೂಲ ಕೊಡಲಾಗಿದೆ. ಮಂಗಳೂರಿನ ಕದ್ರಿಯ ವಿಎಚ್ಪಿ ಕಚೇರಿಯಲ್ಲಿ ತ್ರಿಶೂಲ ದೀಕ್ಷೆ. ಈ ದೀಕ್ಷೆಯ ಹೆಸರಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಚೂರಿ ಮಾದರಿಯ ತ್ರಿಶೂಲದಂತಹ ಶಸ್ತ್ರವನ್ನು ಹಂಚಿದ್ದು ವಿಎಚ್ಪಿ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪೇಲ್ ನೇತೃತ್ವ. ಕಾರ್ಯಕರ್ತರ ಕೈಗೆ ಶಸ್ತ್ರ ಕೊಟ್ಟು ವಿವಾದಾತ್ಮಕ ಹೆಜ್ಜೆ ಇಡಲಾಗಿದೆ. ನೈತಿಕ ಪೊಲೀಸ್ ಗಿರಿ ಮಿತಿ ಮೀರಿದ ಬೆನ್ನಲ್ಲೇ ಇದೊಂದು ಹೊಸ ವಿವಾದ. ಸ್ವತಃ ವಿಎಚ್ಪಿ ವಿಭಾಗದ ಕಾರ್ಯದರ್ಶಿ ಆಗಿರುವಂತಹ ಶರಣ್ ಪಂಪೇಲ್ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣ್ ಅವರೇ ನಮಸ್ಕಾರ. ನಮಸ್ಕಾರ ಹೇಳಿ ಮೇಡಮ್. ನಮಸ್ಕಾರ ಶರಣ್ ಅವರೇ. ಇದೇನಿದು ತ್ರಿಶೂಲ ದೀಕ್ಷೆ ಅಂತ ಏನೋ ಕಾರ್ಯಕ್ರಮ ಮಾಡಿದ್ರಿ ತಾವು ಅನ್ನುವಂಥದ್ದು, ಅದರಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಶಸ್ತ್ರ ಹಂಚಿದ್ದೀರಿ ಎನ್ನುವಂತಹ ಆರೋಪ. ನೋಡಿ, ತ್ರಿಶೂಲ ದೀಕ್ಷೆ ಎಂಬಂತ ಕಾರ್ಯಕ್ರಮ ಇದು ಕೇವಲ ನಿನ್ನೆ ಮೊನ್ನೆ ನಡೆದಂತ ಕಾರ್ಯಕ್ರಮಗಳಲ್ಲ. ಇದು ನಾವು ಪ್ರತಿ ವರ್ಷ ಇಡೀ ದೇಶದಲ್ಲಿ ಬಜರಂಗ ದಳದ ಕಾರ್ಯಕರ್ತರಿಗೆ ಈ ರೀತಿಯಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ಈ ವರ್ಷ ಕೋವಿಡ್ ಇದ್ದ ಕಾರಣ ಅದನ್ನು ಮೊನ್ನೆ ನಾವು ಆಯುಧ ಪೂಜೆಯ ದಿವಸ, ಆಯುಧ ಪೂಜೆಯ ಜೊತೆಗೆ ನಾವು ಬಜರಂಗ ದಳದ ಕಾರ್ಯಕರ್ತರಿಗೆ ಈ ತ್ರಿಶೂಲ ದೀಕ್ಷೆ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಬಿಟ್ರೆ ಬೇರೆ ಏನು ಇದೊಂದು ವಿಶೇಷವಾಗಿ ಯಾವುದು ಇದು ಏನು ಚರ್ಚೆ ಆಗ್ತಾ ಇದೆ, ನೈತಿಕ ಪೊಲೀಸ್ ಗಿರಿ ಮುಖ್ಯಮಂತ್ರಿಗಳ ಮಾತಿನ ಬೆನ್ನ ಇದು ಮಾತಿನ ನಂತರ ಇದನ್ನು ಮಾಡ್ತಾ ಇದ್ದೀವಿ, ಇದೆಲ್ಲ ತಪ್ಪು. ಮತ್ತೆ ನಾವು ಕಾನೂನು ಪ್ರಕಾರನೇ ಈ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಆಮೇಲೆ ನೀವು ಏನು ಹೇಳ್ತಾ ಇದ್ದೀರಿ, ಅದು ಶಸ್ತ್ರ ಅಲ್ಲ, ಅದು ಶಸ್ತ್ರನೂ ಅಲ್ಲ ಅಸ್ತ್ರನೂ ಅಲ್ಲ. ಅದೊಂದು ಅದನ್ನು ಯಾರಿಗೂ ಉಪಯೋಗ ಮಾಡ್ಲಿಕ್ಕೆ ಆಗಲ್ಲ. ಒಂದು ಸ್ಟೀಲ್ ಇದ್ದು ಅದು ಐದು ಕಾಲು ಇಂಚಿದ್ದು ಒಂದು ನಮ್ಮ ತ್ರಿಶೂಲ ತರ ಇದೆ ಅದು ಆಕೃತಿ. ಆದ್ರೆ ಅದನ್ನು ಯಾರಿಗೂ ಅದರಿಂದ ಯಾರಿಗೂ ಚುಚ್ಚಲಿಕ್ಕೆ ಆಗಲ್ಲ, ಯಾರಿಗೂ ಏನು ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಕಾರ್ಯಕರ್ತರ ಅಷ್ಟೇ ಮಾಡೆಲ್, ಅಷ್ಟೇ ನಮ್ಮ ಕಾರ್ಯಕರ್ತರ ಮಾನಸಿಕ ಸ್ಥೈರ್ಯ ಮತ್ತೆ ಎರಡನೇದು ಶಕ್ತಿಯನ್ನು ನಾವು ಆರಾಧನೆ ಮಾಡಬೇಕು ಎಂಬ ದೃಷ್ಟಿಯಿಂದ ಈ ತ್ರಿಶೂಲ ದೀಕ್ಷೆ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಹಾಗಂತೇಳಿ ಅದನ್ನು ಯಾರಿಗೂ ಉಪಯೋಗ ಮಾಡಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಎಂಬುದು ನಮ್ಮ ಅದಕ್ಕೋಸ್ಕರ ನಮ್ದು ಕಾರ್ಯಕ್ರಮ ಅಲ್ವೇ ಅಲ್ಲ. ಒಟ್ಟು ನಮ್ಗೆ ಕಾರ್ಯಕರ್ತರಿಗೆ ಧೈರ್ಯ ಬರಬೇಕು, ಮಾನಸಿಕವಾಗಿ ಸ್ಥೈರ್ಯ ಬರಬೇಕು. ಇವತ್ತು ಸಮಾಜದಲ್ಲಿ ಸಮಾಜದ ಮುಂದೆ ಹೋರಾಟ ಮಾಡಬೇಕಾದ್ರೆ ಒಂದು ಈ ರೀತಿಯ ಧೈರ್ಯ ಬರಬೇಕೆಂಬ ಉದ್ದೇಶದಿಂದ ಇದನ್ನು ಮಾಡ್ತಾ ಇದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಶರಣ್ ಅವರು ಏಷ್ಯಾ ನೆಟ್ ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.